ಟೀಂ ಇಂಡಿಯಾ ಬಲಗೈ ವೇಗಿ ಗಾಯದ ಸಮಸ್ಯೆ ಗಂಭೀರವಾಗಿಲ್ಲ ಅನ್ನೋದು ತಿಳಿದು ಬಂದಿದೆ. ಹಾಗಾಗಿ ಯುವ ವೇಗಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ ಅನ್ನೋದನ್ನ ಬೌಲಿಂಗ್ ಕೋಚ್ ಭರತ್ ಅರುಣ್ ತಿಳಿಸಿದ್ದಾರೆ. ಟೀಂ ಇಂಡಿಯಾಗೆ ಶುಭ ಸುದ್ದಿಯೊಂದು ಬಂದಿದ್ದು, ಗಾಯದ ಸಮಸ್ಯೆಗೆ ತುತ್ತಾಗಿರೋ ಬಲಗೈ ಬೌಲಿಂಗ್ ಸೆನ್ಸೇಷನ್ ಜಸ್ಪ್ರೀತ್ ಬುಮ್ರಾಗೆ ಶಸ್ತ್ರಚಿಕಿತ್ಸೆ ಬೇಕಾಗಿಲ್ಲ ಅನ್ನೋದು ತಿಳಿದು ಬಂದಿದೆ. ದಕ್ಷಿಣ ಆಫ್ರಿಕಾ ಸರಣಿ ಆರಂಭಕ್ಕೂ ಮುನ್ನ ಯುವ ವೇಗಿ ಜಸ್ಪ್ರೀತ್ ಬುಮ್ರಾ ಬೆನ್ನಿನ ಕೆಳಭಾಗದಲ್ಲಿ ಸ್ಟ್ರೆಸ್ ಫ್ಯಾಕ್ಟರ್ ಗಾಯದ ಸಮಸ್ಯೆಗೆ ಒಳಗಾಗಿದ್ರು. ಬಳಿಕ ಹೆಚ್ಚುವರಿ ಚಿಕಿತ್ಸೆ ಹಾಗೂ ತಜ್ಞ ವೈದ್ಯರ ಸಲಹೆಯನ್ನ ಪಡೆಯುವುದಕ್ಕೆ ಬ್ರಿಟನ್ಗೆ ಹೋಗಿದ್ರು. ಬುಮ್ರಾಗೆ ತಗುಲಿರೋ ಗಾಯದ ಸಮಸ್ಯೆ ಗಂಭೀರವಾಗಿಲ್ಲ, ಹಾಗಾಗಿ ಆಪರೇಷನ್ ಅಗತ್ಯ ಇಲ್ಲ ಅನ್ನೋದನ್ನ ಬೌಲಿಂಗ್ ಕೋಚ್ ಭರತ್ ಅರುಣ್ ಸ್ಪಷ್ಟಪಡಿಸಿದ್ದಾರೆ. ಹಾಗಿದ್ರೂ ಬುಮ್ರಾ ಸದ್ಯದಲ್ಲೇ ಸ್ಪರ್ಧಾತ್ಮಕ ಕ್ರಿಕೆಟ್ಗೆ ಮರಳೋ ಸಾಧ್ಯತೆ ಕಡಿಮೆ ಇದೆ ಎನ್ನಲಾಗ್ತಿದೆ. ತವರಿನಲ್ಲಿ ನಡೆಯಲಿರೋ ಬಾಂಗ್ಲಾದೇಶ, ವೆಸ್ಟ್ ಇಂಡೀಸ್ ಹಾಗೂ ಮುಂದಿನ ವರ್ಷಾರಂಭದ ಶ್ರೀಲಂಕಾ ಸರಣಿಯಿಂದಲೂ ಹೊರಗುಳಿಯೋ ಸಾಧ್ಯತೆ ಇದೆ. ವಿದೇಶ ನೆಲದಲ್ಲಿ ಬುಮ್ರಾ ಅದ್ಭುತ ಪ್ರದರ್ಶನವನ್ನ ನೀಡಿದ್ದಾರೆ. ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಹಾಗೂ ವೆಸ್ಟ್ ಇಂಡೀಸ್ ನೆಲದಲ್ಲಿ ಈಗಾಗಲೇ 5 ವಿಕೆಟ್ ಸಾಧನೆ ಮಾಡಿದ್ದಾರೆ. ಇಲ್ಲಿ ಗಮನಾರ್ಹ ಅಂಶ ಅಂದ್ರೆ ಬುಮ್ರಾ ತವರಿನಲ್ಲಿ ಇನ್ನಷ್ಟೇ ಚೊಚ್ಚಲ ಟೆಸ್ಟ್ ಪಂದ್ಯವನ್ನ ಆಡಬೇಕಾಗಿದೆ. ರೇಡಿಯೋಲಾಜಿಕ್ ಸ್ಕ್ರೀನಿಂಗ್ ನಲ್ಲಿ ಬುಮ್ರಾ ಗಾಯದ ಸಮಸ್ಯೆ ಬಯಲಾಗಿತ್ತು. ಬಳಿಕ ತಜ್ಞರ ಸಲಹೆ ಹಾಗೂ ಚಿಕಿತ್ಸಾ ವಿಧಾನವನ್ನ ನಿರ್ಧರಿಸುವುದಕ್ಕೆ ಲಂಡನ್ಗೆ ಹೋಗಿದ್ರು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಚಿಕಿತ್ಸಾ ನಿರ್ದೇಶಕ ಆಶಿಷ್ ಕೌಶಿಕ್ ಜೊತೆಯಲ್ಲಿದ್ರು. ಆದರೆ ಸ್ಟ್ರೆಸ್ ಫ್ಯಾಕ್ಟರ್ಗಳಂತಹ ಇಂಜುರಿ ಸಮಸ್ಯೆಗಳಾದಾಗ ಯಾವಾಗ ಚೇತರಿಕೆ ಕಾಣ್ತಾರೆ ಅನ್ನೋದನ್ನ ಹೇಳೋದು ಅಸಾಧ್ಯ ಅಂತ ಅನ್ನಿಸುತ್ತೆ. ಸದ್ಯ ಜಸ್ಪ್ರೀತ್ ಬುಮ್ರಾ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಯಲ್ಲಿ ಪುನಶ್ಚೇತನದ ಹಂತದಲ್ಲಿದ್ದಾರೆ. ಆದರೆ ಸ್ಟ್ರೆಸ್ ಫ್ಯಾಕ್ಟರ್ಗಳಂತಹ ಇಂಜುರಿ ಸಮಸ್ಯೆಗಳಾದಾಗ ಯಾವಾಗ ಚೇತರಿಕೆ ಕಾಣ್ತಾರೆ ಅನ್ನೋದು ಹೇಳೋದು ಅಸಾಧ್ಯ. ಮುಂದಿನ ವರ್ಷ ಆಸ್ಟ್ರೇಲಿಯಾದಲ್ಲಿ ನಡೆಯೋ ಟಿ20 ವಿಶ್ವಕಪ್ನಲ್ಲೂ ಬುಮ್ರಾ ಸಾನ್ನಿಧ್ಯ ಭಾರತದ ಪಾಲಿಗೆ ಅತ್ಯಂತ ನಿರ್ಣಾಯಕವೆನಿಸಿದೆ.